ಬೆಂಗಳೂರಿನಲ್ಲಿ ಎರಡು ಗುಂಪುಗಳ ನಡುವೆ ನಡೆಯಬೇಕಾಗಿದ್ದ ಗ್ಯಾಂಗ್ ವಾರ್ ಅನ್ನು ಸಿಸಿಬಿ ಪೊಲೀಸರು ತಡೆ ಹಿಡಿದಿದ್ದಾರೆ. ಮಾರಥಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ 11 ಆರೋಪಿಗಳನ್ನ ಭಾರಿ ಮಾರಕಾಸ್ತ್ರಗಳ ಸಮೇತ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಸಿಸಿಬಿ ಪೊಲೀಸರು 18 ಮಚ್ಚು ಹಾಗೂ ಲಾಂಗ್ಗಳನ್ನು ವಶಕ್ಕೆ ಪಡೆದಿದ್ದಾರೆ. ಈ ಬಗ್ಗೆ ಮಾರಥಳ್ಳಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಸಿಸಿಬಿಯಿಂದ ತನಿಖೆ ಮುಂದುವರೆದಿದೆ. ರೋಹಿತ್ ಹಾಗೂ ಕಾಡುಬಿಸಲಹಳ್ಳಿ ಸೋಮು ಗ್ಯಾಂಗ್ ನಡುವೆ ನಡೆಯಬೇಕಿದ್ದ ಗ್ಯಾಂಗ್ ವಾರ್ ಬಗ್ಗೆ ಮಾಹಿತಿ ಪಡೆದ ತಕ್ಷಣವೇ ಕಾರ್ಯಪ್ರವೃತ್ತರಾದ ಸಿಸಿಬಿ ಪೊಲೀಸರು ವಿಶೇಷ ತಂಡ ರಚನೆ ಮಾಡಿ 11 ಆರೋಪಿಗಳನ್ನು ಬಂಧಿಸಿದ್ದಾರೆ. ಬಂಧಿತರ ಮೇಲೆ ಈಗಾಗಲೇ ದರೋಡೆ, ಡಕಾಯಿತಿ ಸೇರಿದಂತೆ ಹಲವು ಪ್ರಕರಣಗಳಿವೆ. ಸದ್ಯ ಮಾರಥಳ್ಳಿ ಪೊಲೀಸ್ ಠಾಣೆಯಲ್ಲಿ ಆರೋಪಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಸ್ಥಳೀಯ ರೌಡಿಸಂಗೆ ಮಂಗಳೂರು ರೌಡಿಗಳನ್ನು ಬಳಕೆ ಮಾಡಿಕೊಳ್ತಾ ಇದ್ದ ಕಾಡುಬಿಸನಹಳ್ಳಿ ಸೋಮ ಮತ್ತು ಕಾಡುಬಿಸನಹಳ್ಳಿ ರೋಹಿತ್ ನಡುವೆ ಹಳೆ ದ್ವೇಷವಿತ್ತು. ಹೀಗಾಗಿ ಕಾಡುಬಿಸನಹಳ್ಳಿ ಸೋಮು ಗ್ಯಾಂಗ್ ವಾರ್ಗೆ ಟಾರ್ಗೆಟ್ ಮಾಡಿದ್ದ. ಇದಕ್ಕೆಲ್ಲ ಮಾಸ್ಟರ್ ಪ್ಲಾನ್ ಮಾಡಿದ್ದು ರೌಡಿ ಕಾಡುಬಿಸನಹಳ್ಳಿ ರೋಹಿತ್. ಇನ್ನು ಸೋಮ ಗ್ಯಾಂಗ್ ಅನ್ನ ಮುಗಿಸಲು ಮಂಗಳೂರಿನ ರೌಡಿ ಶೀಟರ್ ಕಿರಣ್ ಗೌಡ ಹಾಗೂ ವಿಶ್ವನಾಥ್ ಭಂಡಾರಿಯನ್ನ ಕರೆಸಿದ್ರು. ರಾತ್ರಿ ಅಟ್ಯಾಕ್ ನಡೆಸಲು ಮಾರಕಾಸ್ತ್ರಗಳ ಸಮೇತ ರಸ್ತೆಯಲ್ಲಿ ಕಾಯುತ್ತಾ ಇದ್ದ ವೇಳೆ ಪೊಲೀಸರು ಇವರನ್ನ ಅರೆಸ್ಟ್ ಮಾಡಿದ್ದಾರೆ. ಆನೇಕಲ್ ರೌಡಿ ಶೀಟರ್ ಹರೀಶ್, ಸರ್ಜಾಪುರ ರೌಡಿ ಶೀಟರ್ ವೆಂಕಟೇಶ್, ಮಂಗಳೂರು ರೌಡಿ ಶೀಟರ್ ಕಿರಣ್ ಗೌಡ, ಮಂಗಳೂರು ಉಳ್ಳಾಳ ರೌಡಿ ವಿಶ್ವನಾಥ ಭಂಡಾರಿ ಸೇರಿ 11 ಜನರ ನೆಟೋರಿಯಸ್ ಗ್ಯಾಂಗ್ ಅರೆಸ್ಟ್ ಆಗಿದೆ.